ಸಾಮಾನ್ಯವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಗ್ರಹಗಳ ಚಲನವಲನಗಳು ಉಂಟಾಗಿ ದ್ವಾದಶ ರಾಶಿಗಳ ಮೇಲೆ ಅದರ ಪ್ರಭಾವವನ್ನು ಬೀರುತ್ತವೆ. ಹೀಗೆ ವರ್ಷದ ಉದ್ದಕ್ಕೂ ಅನೇಕ ಗ್ರಹಗಳು ತಮ್ಮ ಸ್ಥಾನ ಮಾನಗಳನ್ನು ಬದಲಾಯಿಸಿಕೊಳ್ತವೆ. ಅವುಗಳ ಲೆಕ್ಕಾಚಾರದ ಪ್ರಕಾರ ಜ್ಯೋತಿಷಿಗಳು ರಾಶಿ ಚಕ್ರ ಚಿಹ್ನೆಗಳಿಗೆ ವಾರ್ಷಿಕ ಭವಿಷ್ಯವನ್ನ ಮತ್ತು ಮಾಸಿಕ ಭವಿಷ್ಯವನ್ನ ದಿನ ಭವಿಷ್ಯವನ್ನ ನಿರ್ಣಯಿಸುತ್ತಾರೆ. 2021ನೇ ವರ್ಷದ 7 ತಿಂಗಳುಗಳು ಕಳೆದುಹೋಗಿವೆ ಸ್ನೇಹಿತರೆ, ಇನ್ನು 5 ತಿಂಗಳು ಮಾತ್ರ ಬಾಕಿ ಉಳಿದಿವೆ ಅಲ್ವೇ. ಈ 5 ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಿತಿಗತಿಗಳು ಕೆಲವು ರಾಶಿಯವರಿಗೆ ಬಹಳ ವಿಶೇಷವಾಗಿರುತ್ತವೆ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಕಾರರು. ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದಂತೆ. ಇನ್ನು ಕೆಲವು ರಾಶಿಯವರಿಗೆ ವರ್ಷಾಂತ್ಯದವರೆಗೂ ತುಂಬಾ ಅದೃಷ್ಟದ ಕಾಲ ಕಲ್ತು ಬರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಅವ್ರು ಮುಟ್ಟಿದೆಲ್ಲ ಚಿನ್ನಾಗುವ ಸಾಧ್ಯತೆಗಳು ಕೂಡ ಇವೆಯಂತೆ. ಶೀಘ್ರದಲ್ಲಿ ಅವರು ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಷ್ಯಕಾರರು. ಈ ಅದೃಷ್ಟ ರಾಶಿ ಚಕ್ರಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ಬೇಕು ಅಂದ್ರೆ ಬನ್ನಿ ನೋಡೋಣ ಯಾವ ರಾಶಿಗಳು ಅಂತ. ಇನ್ನು ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ಮುಂಬರುವ ದಿನಗಳಲ್ಲಿ ಆರ್ಥಿಕ ಪ್ರಯೋಜನಗಳನ್ನ ಸಾಕಷ್ಟು ಪಡೆದುಕೊಂಡು ಮುನ್ನಡೆಯುತ್ತಾರೆ. ಮನೆ ಅಥವಾ ಕಾರ್ ಅನ್ನ ಖರೀದಿಸುವ ಕನಸು ನನಸಾಗುತ್ತೆ. ವೆಚ್ಚಗಳು ಕಡಿಮೆ ಆಗುತ್ತವೆ. ಉಳಿತಾಯ ಉಂಟಾಗಿ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಎರಡನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮನೆ ವಸ್ತು ವಾಹನಾದಿಗಳನ್ನ ಖರೀದಿಸುವ ಯೋಗ ಇದೆ. ಯೋಚನೆ ಮಾಡಿದ್ದು ಪ್ರತಿಯೊಂದು ನಿಮ್ಮ ಕೈಗೂಡುತ್ತೆ. ಪ್ರತಿಯೊಂದು ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಿ. ಅದರಲ್ಲೂ ವಿಶೇಷವಾಗಿ ಡಿಸೆಂಬರ್ ಮಾಸದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿ ನಿಮಗೆ ಪುರೋಗತಿಯತ್ತ ಸಾಗಿಸುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಹಣದ ಹರಿವು ಹೆಚ್ಚಾಗುತ್ತೆ, ಆದರೆ ವೆಚ್ಚ ಕೂಡ ಹೆಚ್ಚಾಗುತ್ತೆ. ಸ್ವಲ್ಪ ಜೋಪಾನದಿಂದ ವೆಚ್ಚವನ್ನ ನಿಯಂತ್ರಿಸಿಕೊಳ್ಬೇಕು. ಇದು ವೃತ್ತಿ ಜೀವನಕ್ಕೆ ಉತ್ತಮ ಸಮಯ ಅಂತ ಹೇಳಬಹುದು. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಆರ್ಡರ್ಗಳು ನೀವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇದರಿಂದ ಯಶಸ್ಸಿನ ಮೆಟ್ಟಲು ಒಂದೊಂದಾಗಿ ಏರ್ತೀರಿ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ಆರ್ಥಿಕ ಬಿಕ್ಕಟ್ಟು ಏನಾದರೂ ಇದುವರೆಗೆ ಅನುಭವಿಸ್ತಾ ಇದ್ರೆ ಅವೆಲ್ಲ ಮಂಜಿನಂತೆ ಕರಿಗೆ ಹೋಗುತ್ತೆ. ಉತ್ತಮ ಆರ್ಥಿಕ ಸ್ಥಿತಿ ಉಂಟಾಗುತ್ತದೆ. ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನ ಪಡೆದುಕೊಳ್ತೀರಿ. ಈ ಸಮಯದಲ್ಲಿ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನ ಹೂಡಿಕೆ ಮಾಡೋದು ಒಳ್ಳೇದು. ಹಾಗೆ ಹೂಡಿಕೆ ಮಾಡೋದ್ರಿಂದ ಸಾಕಷ್ಟು ಸತ್ಫಲಿತಗಳನ್ನ ಹೊಂದಬಹುದು ಮುಂದಿನ ದಿನಗಳಲ್ಲಿ. ಇನ್ನು ಕೊನೆಯದಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹಣದ ಸುರಿಮಳೆನೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಕಾರರು. ಕೈ ಹಾಕಿದ ಕೆಲಸಗಳೆಲ್ಲ ಸುಲಭವಾಗಿ ಯಶಸ್ಸನ್ನ ಸಾಧಿಸಿಕೊಳ್ತವೆ. ಈ ಸಮಯ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೋಡಬಹುದು. ಹಾಗೆ ಹಣಕಾಸಿನ ಮಟ್ಟದಲ್ಲಿ ಅದರ ಮಂಗಳಕರ ಪರಿಣಾಮವು ಸ್ಪಷ್ಟವಾಗಿ ಗೋಚರವಾಗ್ತದೆ. ಈ ಸಮಯದಲ್ಲಿ ಅಗತ್ಯ ವಹಿವಾಟುಗಳನ್ನ ಮಾಡುದು ಕೂಡ ಒಳ್ಳೇದು. ಹೀಗೆ ಈ ರಾಶಿಗಳು ಮುಖ್ಯವಾಗಿ ಮೇಷ, ಸಿಂಹ, ಕನ್ಯಾ, ತುಲಾ ಮತ್ತು ಕುಂಭರಾಶಿಯವರಿಗೆ ಮುಂಬರುವ ಈ 5 ತಿಂಗಳುಗಳಲ್ಲಿ ಅತ್ಯುತ್ತಮ ಫಲಗಳನ್ನ ನೀಡಿ ಜೀವನದಲ್ಲಿ ಯಶಸ್ಸನ್ನ ಕಾಣುವಂತ ಸಮಯ ಇರುತ್ತದೆ ಅಂತ ಹೇಳ್ತಿದ್ದಾರೆ ಜ್ಯೋತಿಷಿಕರ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.